ಜನರಿಗೆ ಶಾಸಕ ಕಚೇರಿ ಸಿಗ್ಬೇಕನ್ನೋ ಕಟ್ಟಡ ಸ್ವಂತ ಕಟ್ಟಡ ಕಟ್ಟಿ ಶಾಸಕರ ಕಚೇರಿಯಲ್ಲಿ ಇದ್ರೆ ನೀವು ಹೋಗಿ ಉಪ್ಪುಂದಲ್ಲಿ ಖಾಸಗಿ ಮಾಡಿ ಸರ್ಕಾರಿ ಅಧಿಕಾರಿ ಕರ್ಕೊಂಡು ನಿಮ್ಮ ಪಾರ್ಟಿ ಆಫೀಸಲ್ಲಿ ಸಭೆ ಮಾಡ್ತೀರಿ. ಏನು ಬಿಜೆಪಿ ಅಧಿಕಾರಿಗಳು ಬಿಜೆಪಿ ಪಾರ್ಟಿಯ ಕಾರ್ಯಕರ್ತರೇನು ಅವರು? ನಾವು ಇಷ್ಟು ದಿನ ಏನು ಒಂದು ಸೊಲ್ಲು ಮಾತಾಡಲಿಲ್ಲ, ಕೆಲಸ ಮಾಡಲಿ ಸಮನಿದ್ದೇವೆ. ಆದರೆ ನಮಗೂ ಸಹ ತಾಳ್ಮೆ ಸಾಕಾಗಿದೆ. ಒಂದು ವರ್ಷದ ಚಿಲ್ಲರೆ ಆಗಿದೆ, ನಿಮಗೆ ಅವಕಾಶ ಕೊಟ್ಟರು ನೀವು ನಮ್ಮ ಹೆಸರಲ್ಲಿ ನೀವು ಪ್ರಚಾರ ಇಟ್ಕೊಳ್ಳಿ. ಗೋಪಾಲ ಪೂಜೆ ಅಡ್ಡ ಹಾಕ್ತಾರಂದ್ರೆ ಕಮ್ಮಿ. ನಾಳೆಗೆ ತೀರ್ಮಾನ ಆಗಿದೆ. ಒಬ್ಬರು ಏನು ನಾವು ಕೊಟ್ಟಿದ್ದಾರೆ ಅದ್ರಲ್ಲಿ ಒಬ್ಬರದ್ದು ಪೊಲೀಸ್ ರಿಪೋರ್ಟಲ್ಲಿ ಬೇರೆ ಬರೆದಿದ್ದಾರೆ. ಲೀಗಲ್ ಒಪ್ಪಿನಿಯನ್ ನಾಳೆ ಕೊಡ್ತಾರೆ, ನಾಳೆ ಕೊಟ್ಟು ನಾಳೆಗೆ ಆದೇಶ ಆಗುತ್ತೆ. ಈಗ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ. ಅವರು ಧಾರ್ಮಿಕ ದೃಷ್ಟಿ ಸಂಬಂಧಪಟ್ಟ ದೇವಸ್ಥಾನದ ಕೊಲ್ಲೂರು ದೇವಸ್ಥಾನದ ಅರ್ಚಕರು ಇಂಥ ಅಪಾದನೆ ಮಾಡಿ ನಮ್ಮ ಮಾನ ನಷ್ಟ ಉಪಮುಖ್ಯಮಂತ್ರಿಗಳು ನಮ್ಮದು ಸುಕುಮಾರ್ ಶೆಟ್ಟಿ ಈ ಬಗ್ಗೆ ಹೇಳಿದ್ದಾರೆ. ನಾವು ಖಾಸಗಿ ಕೇಸನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಎಲ್ಲೆಲ್ಲಿ ಹೋಗಿದೆ, ಶಂಕರಾಣ ಕಂಪ್ಲೀಟ್ ಆಗಿದೆ, ಕಂಡೂರು ಆಗುತ್ತೆ, ಬೈಂದೂರಲ್ಲಿ ಆಗುತ್ತೆ, ಕೊಲ್ಲೂರಲ್ಲಿ ಆಗಿದೆ ಮತ್ತು ನಾಳೆ ಸೋಮವಾರ ಉಡುಪಿಯಲ್ಲೂ ಇದರಲ್ಲಿ ಅಲ್ಲಿ ಸೈಬರಲ್ಲೂ ಕೊಡ್ತೇವೆ, ಕಂಪ್ಲೀಟ್ ಕೊಡ್ತೇವೆ, ಅಲ್ಲಿ ಕಂಪ್ಲೀಟ್ ಕೊಡ್ತೇವೆ. ಅದಾದಮೇಲೆ ಮಾನವ ನಷ್ಟ ಉಪಮುಖ್ಯಮಂತ್ರಿಗಳತ್ರ ಮಾತಾಡಿ ನಾವು ಪಕ್ಷದ ವತಿಯಿಂದ ಮಾನವ ನಷ್ಟ ಮೊಕದ್ದಮ್ಮೆ ಹಾಕುವಂಥ ತೀರ್ಮಾನ ಮಾಡಿದ್ದೇವೆ. ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಯಾರು ಸರ್ಕಾರ ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ, ಎಂ ಪಿಗಳ ಮೇಲೆ ಏನು ಆರೋಪ ಹೊರಿಸಿದ್ರೆ ಯಾರ ಮೇಲೆ, ಯಾರು ಸುಜ್ಜಿವಾಳ ಮೇಲೆ ಇದೆ, ಇದ್ರ ಮೇಲೆಲ್ಲ ಹೇಳಿ ಆದಮೇಲೆ ಅವರು ತನಿಖೆ ಆಗಿದ್ದು ಡಿ ಸಿಗಳಿದ್ದಾರೆ ತನಿಖೆ ಮಾಡಲಿಕ್ಕೆ, ತನಿಖೆ ಮಾಡಿ ಸಂಪೂರ್ಣ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಂತ ಹೇಳಿದ್ದೀನಿ. ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಾನು ನಾಳೆ ಹೋಗ್ತೇನೆ, ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೇನೆ. ವಿಶೇಷವಾಗಿ ಶಾಸಕರು ಒಂದಿನ ಹೇಳಿದರು, ಗೋಪಾಲ್ ಪೂಜಾರು ಕೆಲಸ ಮಾಡಲಿಕ್ಕೆ ಅಡ್ಡಿ ಮಾಡ್ತಾರೆ, ಕೆಲಸ ಅನುದಾನ ತರಲಿಕ್ಕೆ ಅಡ್ಡಿ ಮಾಡ್ತಾರೆ ಅನ್ನೋ ಆಪಾದನೆ ಮಾಡಿದೆ. ಸೊ ನಾನು 4 ಬಾರಿ ML ಆಗಿದ್ದರೆ ಸುಕುಮಾರ್ ಶೆಟ್ಟಿ ಶಾಸಕರಿದ್ದಾರೆ, ಲಕ್ಷ್ಮಣ ಶಾಸಕರಾಗಿ ಕೆಲಸ ಮಾಡಿದೆ. ಅವರು ಮಾಡುವಾಗ ನಾನು ಯಾವುದೇ ಹಸ್ತಕ್ಷೇಪ ಮಾಡಲಿಲ್ಲ. ಈ ಶಾಸಕರು ಬಂದ ಮೇಲೂ ಅನುದಾನ ತರಬೇಕು, ಅವರು ತಾಕತ್ತು ಸರ್ಕಾರದಲ್ಲಿ ಹೋಗಿ ತರುವಂಥ ಅವ್ರ ಕೆಲಸ ನಂದಲ್ಲ. ಆದರೆ ನಾನು ಅಡ್ಡ ಹಾಕಿಲ್ಲ, ಇವರೇ ನಗರ ಟೌನ್ ಪಂಚಾಯತ್ಗೆ ನಾಮಿನೇಟ್ ಕೊಟ್ಟದನ್ನ ಸರ್ಕಾರದ ಕೊಡುವಂಥ ಕೆಲಸಕ್ಕೆ ಇವ್ರು ಹೋಗಿ ಅಬ್ಜೆಕ್ಷನ್ ಕೊಟ್ಟಿರಲಿ, ದಾಖಲಾತಿ ನನ್ನ ಕೈಯಲ್ಲಿದೆ, ಅವರು ಅಬ್ಜೆಕ್ಷನ್ ಕೊಟ್ಟದನ್ನ ನಾನು ಸರ್ಕಾರಕ್ಕೆ ಅದು ಆದೇಶ ಕೊಟ್ಟು ಅದನ್ನು ಮಾಡಿಕೊಳ್ಳಿ. ಅಕ್ರಮ ಸಕ್ರಮ ನಾನು ಶಾಸಕರಿದ್ದಾಗ AC ಕಮಿಟಿಯಲ್ಲಿ ಒಂದು ಎಕ್ಸ್ಟ್ರಾ ಕಮಿಟಿ ಮಾಡಿದ್ದೇನೆ. ನಾನು ಶಾಸಕರಿದ್ದಾಗ ನನ್ನ ಕಮಿಟಿ ಒಂದು, AC ಕಮಿಟಿ ಒಂದು, ಅದಾದಮೇಲೆ ಬೊಮ್ಮಾಯಿ ಸರ್ಕಾರ ತೀರ್ಥಳ್ಳಿ ಒಂದು ಎಕ್ಸ್ಟ್ರಾ ಕಮಿಟಿ ಮಾಡಿದೆ, ಬೇರೆ ಬೇರೆ ಭಾಗದಲ್ಲಿ BJP ಸರ್ಕಾರದ ಕಮಿಟಿ ಮಾಡಿದೆ. ಈ ಶಾಸಕರು ಅಕ್ರಮ ಸಕ್ರಮ ನಾವು ಒಂದು ಹೆಚ್ಚುವರಿ ಕಮಿಟಿ ಮಾಡ್ಕೊಂಡು ಬಂದಮೇಲೆ ಇವರು ಕೋರ್ಟಿಗೆ ಹೋಗಿದ್ದಾರೆ. ನಾವು ನೀವು ನಿಮ್ಮ ಸರ್ಕಾರ ಇದ್ದಾಗ ಮಾಡಿದಾಗ ನಮ್ಮವ್ರು ಯಾರು ನಮ್ಮ ಕಾಂಗ್ರೆಸ್ನ ಕೋರ್ಟ್ ಕೇಸೇ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಜನರಿಗೆ ತ್ವರಿತಗತಿಯಲ್ಲಿ ಅವರಿಗೆ ಆ ಅಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಹಕ್ಕುಪತ್ರ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಸರ್ಕಾರ ಮಾಡಿದೆ. ನಿಮ್ಮ ಸರ್ಕಾರ 5 ವರ್ಷ ಸರ್ಕಾರ ಇದೆ, ಎಷ್ಟು ಒಂದು 5 ಮೀಟಿಂಗು ಸಮತ್ರ ಮಾಡಲಿಕ್ಕಾಗಿಲ್ಲ. ನಿಮ್ಮ ಶಾಸಕರ ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದವರು ಇಲ್ಲಿ ಒಂದು ವರ್ಷಕ್ಕೆ 5 ವರ್ಷಕ್ಕೆ 5 ಮೀಟಿಂಗು ಆಗಿಲ್ಲ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಎಷ್ಟು ಹಕ್ಕುಪತ್ರ ಕೊಟ್ಟಿದ್ದಾರಂತ ಕೇಳಿ. ನಾವು ಬಂದಮೇಲೆ ಇಷ್ಟರೊಳಗೆ ಅಕ್ರಮ ಸಕ್ರಮ ಕಮಿಟಿ ಆದಮೇಲೆ 2 ಮೀಟಿಂಗ್ ಕರೆದಿದ್ದೇವೆ. ಇಲ್ಲಿ ನಾವೇ ತಹಸೀಲ್ದಾರಿಗೆ ಒತ್ತಡ ಮಾಡಿ ಮೀಟಿಂಗ್ ಕರೆದಿದ್ರೆ ನಮ್ಮ ಮೆಂಬರಿಗೆ ಹೇಳಿದ್ರು ನೀವು ಮೀಟಿಂಗ್ ಡೇಟ್ ತಗೊಳ್ಬೇಕು ಮಾಡಬೇಕು ಅನ್ನೋ ಒತ್ತಾಯ ಮಾಡಿದ್ದೆ. ಕಾರಣ 50 ಮತ್ತು 53 6 ತಿಂಗಳೊಳಗೆ ಸಂಪೂರ್ಣ ಕ್ಲೋಸ್ ಆಗಬೇಕು. ಕುಮ್ಕಿ ಮೀಟಿಂಗ್ ಸಭೆ 6 ತಿಂಗಳ ನಂತರ ಕುಮ್ಕಿ ನಾವು ಸಾಕಷ್ಟು ಜನ ಅರ್ಜಿ ಬಾಕಿ ಇದೆ, ಅದನ್ನು ವಿಲೋರಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ನಾವು ಈ ಕಮಿಟಿಯನ್ನು ಮಾಡಿದರೆ ತಾವು ಕೋರ್ಟಿಗೆ ಹೋಗಿದ್ರಿ. ಎಲ್ಲಿ ಅಡ್ಡ ಹಾಕೋದು? ನಾವು ಅಡ್ಡ ಹಾಕೋದಲ್ಲ, ನೀವು ಅಡ್ಡ ಹಾಕ್ತಿದ್ರಿ. ಸರ್ಕಾರದಿಂದ ಇಲ್ಲಿ ಕೆಲಸ ಮಾಡಲಿ ಮಾಡಿಸೋ ನೀವು ಮಾಡಬೇಕಾಗ್ತದೆ. ನಾವು ಅದನ್ನು ಫಾಲೋಅಪ್ ಮಾಡಿ ಇದು ಮಾಡ್ತೇವೆ. ನೀವು ಹೇಳ್ತೀರಿ, ನಾನು ಮುಂಚಿತವಾಗಿ ಸಾಲ ಬುಡಕ್ಕೆ 6 ಕೋಟಿ ಹಣ ನಮ್ಮ ಸರ್ಕಾರ ಬಂದಮೇಲೆ ಸಾಲ ಬುಡಕ್ಕೆ ಬೋಸರಾಜ್ ಲೆಟ್ರ್ ಕೊಟ್ಟು 6 ಕೋಟಿ ಅದ್ರ ಕೃತಕನೇ ಬರ್ತದೆ, ಆ ತೋಡನ್ನು ಸರಿಪಡಿಸ್ಬೇಕು. 6 ಕೋಟಿಗೆ ಎಸ್ಟಿಮೆಂಟಿಗೆ ಬೋಸರಾಜ್ ಮಂತ್ರಿಗಳು ಬಂದಿದ್ರು, 40 ಕೋಟಿ ವರ್ಕಿಗೆ ಲೆಟ್ರ್ ಬಂದಿದೆ. ಎಸ್ಟಿಮೆಂಟ್ 70% ಎಸ್ಟಿಮೆಂಟ್ ಆಗಿ ಹೋಗಿದೆ. ನಿನ್ನೆನೂ ಸಹ DC ಹತ್ರ ಮಾತಾಡಿ ಅದನ್ನು
ಸ್ಪೆಷಲ್ ಗ್ರ್ಯಾಂಟ್ ಅಂತ ಈ 6 ಕೋಟಿ ಅದೆಲ್ಲ ಬರೋದು ಲೇಟ್, 40 ಕೋಟಿ ಬರೋದು ಲೇಟ್ ಆದರೂ ಸರ್ ಸಣ್ಣ ನೀರಾವರಿ ಇಲಾಖೆ ಮೂಲಕ ಆ 6 ಕೋಟಿ ನಿನ್ನೆ ಎಸ್ಟಿಮೇಟ್ ಮಾಡೋಕ್ಕೆ ಬಂದಿದ್ದಾರೆ. ಅದನ್ನು ತಕ್ಷಣ ಪರಿಹಾರವನ್ನು ಅಲ್ಲಿ ಮಳೆ ಕಮ್ಮಿ ಆದ ಕೂಡ ಆ ಜಾಗದ ತೋಡಿಂದ ಏನು ನೀರು ಹೋಗಿ ಒಳಗೆ ಹೊರಗೆ ಹೋಗ್ತಾ ಇರುತ್ತೆ ನದಿಗೆ ಅದನ್ನು ಸರಿಪಡಿಸ್ತಿರೋದು. 6 ಕೋಟಿ ಹಣ ಕಾಯ್ದಿರಲಿಕ್ಕೆ ನಾವು ಸರ್ಕಾರದಿಂದ ಎಸ್ಟಿಮೇಟಿಗೆ ಬಂದಿದೆ, ಆ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ಅಡ್ಡ ಹಾಕೋದಲ್ಲ, ಏನು ನಮ್ಮ ಕೈಯಲ್ಲಿ ಆತ ಸರ್ಕಾರದಿಂದ ಏನು ಅನುದಾನ ತರಲಿಕ್ಕಾಗುತ್ತೆ ಆ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಮ್ ಎಲ್ ಎ ಇರಲಿ ಎಮ್ ಎಲ್ ಎ ಇಲ್ಲದೆ ಇರಲಿ, ಸರ್ಕಾರ ಬಂದಿರ್ತದೆ ಅಂದರೆ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರಿಗೆ ಒಂದು ಪ್ರಶ್ನೆ ಕೇಳ್ತೇವೆ, ನೀವು ಅಕ್ಕ ಬೈಂದೂರು ಡಿಗ್ರಿ ಕಾಲೇಜ್ ಕಮಿಟಿ ಆಗಿ ಎಷ್ಟು ದಿನ ಆಯಿತು? ಒಂದು ಸಭೆ ನೀವು ಕಮಿಟಿ ಆದಮೇಲೆ ಕರೆದಿದ್ದರೆ ನಿಮ್ಗೆ ಶಬಾಸ್ಗಿರಿ ಕೊಡ್ತಿದ್ದೇವೆ. ಒಂದು ಸಭೆ ಕರೆಲ್ಲ ಕಾಲೇಜಲ್ಲಿ ಅದೋಗದಿಗೆ ಹೋಗ್ತಿದೆ, ಡಿಗ್ರಿ ಕಾಲೇಜ್ ಮಕ್ಕಳ ಸಂಖ್ಯೆ ಕುಸಿತಾ ಇದೆ. ನೀವು ಅದರ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಕಾಂಟ್ರಿಬ್ಯೂಷನ್ ಆ ಕಾಲೇಜಿಗೆ ಹೋಗಿ ಮಾಡಬೇಕು. ಖಾಸಗಿ ಕಾಲೇಜ್ ಇಲ್ಲಿಯ ಬೈಂದೂರು ಮಕ್ಕಳು ಪೂರ ಖಾಸಗಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಡಿಗ್ರಿ ಕಾಲೇಜಲ್ಲಿ ಹಿಂದಿನ ಇತಿಹಾಸ ತಗಿನಿ, ಹಿಂದೆ ನಮ್ಮ ಕಾಲದಲ್ಲಿ ಎಷ್ಟು ಮಕ್ಕಳಿದೆ ಅಂತ ನೋಡಿ. ನಿಮ್ಗೆ ಈಗ 2 ಟನ್ ಭಾರತೀಯ ಜನತಾ ಪಾರ್ಟಿ ಶಾಸಕರ ಆಯ್ಕೆ ಆಗಿದ್ದಾರೆ, ಅಲ್ಲಿ ಎಷ್ಟು ಮಕ್ಕಳು ಕುಸಿದೆ ಅನ್ನೋದು ತಾವು ಉತ್ತರ ಕೊಡಬೇಕಾಗುತ್ತೆ. ತಾವು ಮಾಡ್ತೀರಿ, ಶಾಸಕರ ಕಚೇರಿ ಇಲ್ಲಿದ್ದಿತ್ತು, ನಾವು ಇಲ್ಲೇ ಕೂತ್ಕೊಳ್ಬೇಕು, ಜನರಿಗೆ ಶಾಸಕ ಕಚೇರಿ ಸಿಗಬೇಕನ್ನೋ ಕಟ್ಟಡ ಸ್ವಂತ ಕಟ್ಟಡ ಕಟ್ಟಿ ಶಾಸಕರ ಕಚೇರಿಯಲ್ಲಿ ಇದ್ದರೆ ನೀವು ಹೋಗಿ ಉಪ್ಪುಂದಲ್ಲಿ ಖಾಸಗಿ ಮಾಡಿ ಸರ್ಕಾರಿ ಅಧಿಕಾರ ಕಟ್ಕೊಂಡು ನಿಮ್ಮ ಪಾರ್ಟಿ ಆಫೀಸಲ್ಲಿ ಸಭೆ ಮಾಡ್ತೀರಿ. ಪಾರ್ಟಿ ಆಫೀಸಲ್ಲಿ ಸಭೆ ಮಾಡಲಿಕ್ಕೆಲ್ಲ ಇರೋದು ಶಾಸಕರ ಕಚೇರಿ, ತಾವು ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಅಲ್ಲಿ ಮಾಡಬೇಕು ಅಧಿಕಾರಿಗಳ ಒಟ್ಟಿಗೆ. ಅದು ಬಿಟ್ಕೊಂಡು ನಿಮ್ಮ ಪ್ರೈವೇಟ್ ಇದರಲ್ಲಿ ತಾವು ಅಲ್ಲಿ ಅಧಿಕಾರ ಕರೆದಲ್ಲಿ ಸಭೆ ಮಾಡ್ತಾರೆ. ಏನು ಬಿಜೆಪಿ ಅಧಿಕಾರಿಗಳ ಬಿಜೆಪಿ ಪಾರ್ಟಿಯ ಕಾರ್ಯಕರ್ತರೇನು ಅವರು? ನಾವು ಇಷ್ಟು ದಿನ ಏನು ಒಂದು ಸೊಲ್ಲು ಮಾತಾಡಲಿಲ್ಲ, ಕೆಲಸ ಮಾಡಲಿ ಸಮನಿದ್ದೇವೆ. ಆದರೆ ನಮಗೂ ಸಹ ತಾಳ್ಮೆ ಸಾಕಾಗಿದೆ, 1 ವರ್ಷ ತಿಳಿದ್ರೆ ಆಗಿದೆ. ನಿಮಗೆ ಅವಕಾಶ ಕೊಟ್ಟರೆ ನೀವು ನಮ್ಮ ಹೆಸರಲ್ಲಿ ನೀವು ಪ್ರಚಾರ ಇರಿಸ್ಕೊಳ್ಳಿ, ಗೋಪಾಲ ಪೂಜೆ ಅಡ್ಡ ಹಾಕ್ತಾರಂದ್ರೆ ಇಂಥ ತಪ್ಪು ಸಂದೇಶ ತಾವು ಕೊಡಬಾರ್ದು. ನೀವು ಕೆಲಸ ಮಾಡಿ, ನಮ್ಮ ಸಪೋರ್ಟ್ ಇದೆ, ನಾವು ಅನುದಾನ ತರೋಕ್ಕೆ ಪ್ರಯತ್ನ ಮಾಡ್ತೇವೆ, ನೀವು ಮಾಡಿ. ಯಾವ ಅನುದಾನ ಎಲ್ಲ ಬೇರೆ ಬೇರೆ ಎಮ್ ಎಲ್ ಎ ತಗೊಂಡು ಹೋಗ್ತಾ ಇದ್ದಾರೆ, ಅನುದಾನ ಇಲ್ಲ ಅಂತಾರೆ, ಇಲಾಖೆ ಕೊಡ್ತಾರೆ. ಈಗ CRF ಫಂಡ್ ಬಂದಿದೆ, ಹೋಗಿ ಕೇಳಬೇಕು, ಕೊಡ್ತಾರೆ. ಈಗ ಮತ್ತು ವಿಶೇಷವಾಗಿ ಟೌನ್ ಪಂಚಾಯತ್ ಸಾಕಷ್ಟು ಗೊಂದಲಗಳಿತ್ತು ಇಲ್ಲಿ ಟೌನ್ ಪಂಚಾಯತ್ ಕಮಿಟಿ. ನಮ್ಮದು ಇಷ್ಟೇ, ಟೌನ್ ಪಂಚಾಯತ್ ಮತ್ತು ಈ ಗ್ರಾಮ ಪಂಚಾಯತಲ್ಲಿ ಇಲ್ಲಿ ಮಲೆನಾಡು ಏರಿಯಾದಲ್ಲಿ ಇಲ್ಲಿ ಗೊಂದಲ ಇತ್ತು. ಟೌನ್ ಪಂಚಾಯತಲ್ಲಿ ಸಾಕಷ್ಟು ಕೋರ್ಟ್ ಕೇಸ್ ಆಗಿದೆ, ಹೋರಾಟಾಗಿದೆ. ಆದರೆ ಈಗ ಕೊನೆಯ ಹಂತದಲ್ಲಿ ಈಗ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳವರ ಬೆಳಗಾವಲ್ಲಿ ಏನು ಮಾತು ಕೊಟ್ಟಲೆಕ್ಕದಲ್ಲಿ ಸರ್ವೆ ಮಾಡಿ ಈಗ ಟೌನ್ ಪಂಚಾಯತ್ ಉಳಿಸ್ಕೊಳ್ಳೋದು, ಪಂಚಾಯತ್ 3 ಪಂಚಾಯತ್ ಮಾಡೋದಂತ ತೀರ್ಮಾನ ಆಗಿದೆ. ನಾಳೆ ನಾಡ್ದೊಳಗೆ ಸರ್ಕಾರ ರಿಪೋರ್ಟ್ ಹೋಗುತ್ತೆ. ಬಡವರಿ ಪಂಚಾಯತು ಸಪ್ರೇಟ್ ಆಗುತ್ತೆ, ಎಡ್ತಿರಿ ಪಂಚಾಯತ್ ಸಪ್ರೇಟ್ ಆಗುತ್ತೆ, ತಗ್ಗರ್ಸ ಪಂಚಾಯತ್ ಸಪ್ರೇಟ್ ಆಗುತ್ತೆ, ಬೈಂದೂರು ಟೌನ್ ಪಂಚಾಯತ್ ಒಂದು ಆಗುತ್ತೆ. 13 ವಾರ್ಡ್ 13 ಕ್ಷೇತ್ರ ಸೇರಿ ಒಂದು ಟೌನ್ ಪಂಚಾಯತ್ ಈಗ ಮಾಡೋದಂತ ಜಿಲ್ಲಾಧಿಕಾರಿ ತೀರ್ಮಾನ ತಗೊಂಡಿದ್ದಾರೆ. ನಕ್ಷೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ, ನಿನ್ನೆ ಚರ್ಚೆ ಆಗಿದೆ ಸರ್ಕಾರಕ್ಕೆ. ನಾಳೆ ಅಥವಾ ನಾಳೆದು ರಿಪೋರ್ಟ್ ಹೋದ್ಮೇಲೆ ಒಂದು ವಾರದ 10 ದಿನದೊಳಗೆ ಕ್ಯಾಬಿನೆಟಿಗೆ ತಗೊಂಡೋಗಿ ಪಂಚಾಯತ್ ಮೂರನ್ನ ಮಾಡಿ ತಕ್ಷಣ ಪಂಚಾಯತ್ ತಗ್ಗರ್ಸೆ ಪಂಚಾಯತು, ಎಡ್ತಿರು ಪಂಚಾಯತ್, ಕೊಡೂರು ಪಂಚಾಯತನ್ನ 8, 9, 10 ಮೆಂಬರ್ ಬರುತ್ತೆ, 10, 11 ಸೀಟ್ ಬರುತ್ತೆ. ಅದು ಮಾಡಿ ಈ ಟೌನ್ ಪಂಚಾಯತ್ಗೆ ಈಗ ಸದ್ಯಕ್ಕೆ ಇರುವ ಟೌನ್ ಪಂಚಾಯತ್ ಸಿಟಿಯನ್ನು ಇಟ್ಕೊಂಡು ಮುಂದೆ ಬೇಕಾದರೆ ಉಪ್ಪುಂದ ಮತ್ತು ಹಿರೂರು ಹೋಪ್ಸ್ ಇದೆ, ಅದು ಅವರೆಲ್ಲ ಒಪ್ಪಿ ಅಲ್ಲಿ ನಿರ್ಣಯ ಮಾಡಿಕೊಟ್ಟರೆ ಮತ್ತು ಅದನ್ನು ಸೇರಿಸ್ಕೊಳ್ಳೋ ಕೆಲಸ ಮುಂದೆ ಮಾಡೋಣ ಸರ್ಕಾರ ಮಟ್ಟಕ್ಕೆ. ಈಗ ಸದ್ಯಕ್ಕೆ ಬೈಂದೂರು ಸಿಟಿ ಟೌನ್ ಪಂಚಾಯತ್ ಹಳ್ಳಿ ಏರಿಯಾ ಗ್ರಾಮ ಪಂಚಾಯತ್ ಅಂತ ತೀರ್ಮಾನ ತಗೊಂಡಿದ್ದೀವಿ. ಆಸ್ಪತ್ರೆಗೆ ಒಳ್ಳೆ ಅಧಿಕಾರಿಗಳು ಹಾಕಲಿಕ್ಕೆ ನಾವು ದಿನೇಶ್ ಗುಂಡೂರಾವ್ ಹತ್ರ ಹೇಳಿದ್ದೇವೆ, ಅಲ್ಲಿ ಒಳ್ಳೆ ಅಧಿಕಾರಿಗಳ ಸೀನಿಯರ್ಟಿ ಲೆಕ್ಕದಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಅದಾದಮೇಲೆ ಅಲ್ಲಿ ಎಲ್ಲ ಮಿಷಿನರಿ ಇದೆ, ಮತ್ತೆ ಬೇಕಾದ್ರೆ ಮಿಷಿನರಿ ಇದ್ದರೆ ಅದು ಕಟ್ಟಿ ಕೊಟ್ಟಿದ್ದಾರೆ ಅವರು, ಪುನಃ ಅಲ್ಲಿ ಆಡಳಿತ ವ್ಯವಸ್ಥೆ ಸರಿ ಆದರೆ ಅವರು ಪುನಃ ಮಿಷಿನರಿ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬೇರೆ ಸಂಘಟನೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ನೀವು ಒಂದ್ಸರಿ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲಿ ಕೂತು ಮಾತಾಡೋದಿಲ್ಲ ಆಸ್ಪತ್ರೆ. ನಾನು ಅದೇ ಸರ್ಕಾರಿ ಆಸ್ಪತ್ರೆ ಮೆಡಿಸಿನ್ ತಗೊಳ್ತೇನೆ, ಅದೇ ಡಾಕ್ಟ್ರ್ ಹತ್ರ ಕರೋನಾ ಬಂದಾಗ ಅಡ್ಮಿಟ್ ಹಾಕಿದ್ದೇನೆ, ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅಡ್ಮಿಟ್ ಆದಲ್ಲಿ ನಾನು 2 ಸರಿ ಅಡ್ಮಿಟ್ ಆಗಿದ್ದೇನೆ ಸರ್ಕಾರ. ನೀವು ಒಂದ್ಸರಿ ಹಾಸ್ಪಿಟ್ಲೊಳಗೆ ಹೋಗಿ ನೋಡ್ಬೇಕು ಹೇಗಿತ್ತು ಅಂದಲ್ಲಿ.
ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದು ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಹುನ್ನಾರ ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಹುನ್ನಾರ ಬೇರೆ ಯಾರು ಖಾಸಗಿ ಸರ್ಕಾರಿ ಆಸ್ಪತ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಖಾಸಗಿಯರು ಡೊನೇಟ್ ಮಾಡಿದ್ರೆ ನಾವು ಎಲ್ಲ ಆಸ್ಪತ್ರೆ ಕೊಡಿ, ನಾವು ಡೊನೇಟ್ ಮಾಡಲಿಕ್ಕೆ ಸಿದ್ದಾಪುರ ಕೊಡ್ಕೊಳ್ಳಿ, ಅಪ್ರೇಡೇಷನಿಗೆ ಸಿದ್ದಾಪುರ ಕೊಟ್ಟಿದ್ದೇವೆ ಲೆಟ್ರ್ ಕೊಡಲಿ ಮಾಡಲಿ. ಕೊಡುವರ್ನ ನಾವು ಬೇಡ ಅಂತ ಹೇಳೋದಿಲ್ಲ ಆಸ್ಪತ್ರೆಗೆ. ಈಗ ಕಿದ್ದೆ ಆಸ್ಪತ್ರೆ ಇದೆ, ಪೂರಾ ಸರ್ಕಾರ ಜಾಗ ಸರ್ಕಾರ. ಇನ್ಫೋಸಿಸ್ ಅವ್ರು ಒಂದು ಕಟ್ಟಡ ಕೊಟ್ಟಿದ್ದಾರೆ, ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳು ಒಂದು ಕಟ್ಟಡ ಕಿದ್ದೆ ಆಸ್ಪತ್ರೆ ಕೊಟ್ಟಿದ್ದಾರೆ. ಒಳ್ಳೆ ಖಾಸಗಿ ಆಸ್ಪತ್ರೆ ಟೈಪ್ ಸರ್ಕಾರದ ಒಟ್ಟಿಗೆ ಕೈ ಜೋಡಿಸ ಕೆಲಸ ಖಾಸಗಿಯರು ಮಾಡಿದ್ದಾರೆ. ಹಾಗೆ ಇಲ್ಲಿ ಮಾಡಲಿ ಎನ್ ಎಸ್ ಸಿ ಕೊಟ್ಟಿದ್ದಾರೆ. ಎಲ್ಲ ಸಿ ಆರ್ ಝಡ್ ಒಂದು ಬಿಟ್ಟು ಮತ್ತು ಸಂಪೂರ್ಣ ಎಲ್ಲ ಎನ್ ಎಸ್ ಸಿ ಕೊಟ್ಟಿದ್ದಾರೆ. ಗಣಿ ಇಲಾಖೆ ಇದನ್ನು ಕೊಡಬಾರ್ದು ಅಂತೇಳಿ ರೈಟಿಂಗಲ್ಲಿ ಬರೆದಿದ್ದಾರೆ. ನಿನ್ನೆ ಡಾಕ್ಯುಮೆಂಟ್ಸ್ ನೋಡಿದ್ದೇನೆ. ಗಣಿ ಇಲಾಖೆ ಇದು ಪರ್ಮಿಷನ್ ಕೊಡಬಾರ್ದು, ಈ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋದನ್ನು ಮುನ್ನೆಚ್ಚರಿಕೆ ತಹಶೀಲ್ದಾರಿಗೆ ಬರ್ತಿದ್ದಾರೆ, ಎಲ್ಲ ಇಲಾಖೆಗೆ ಬರ್ತಿದ್ದಾರೆ. ಆದರೂ ಸಹ ಅದನ್ನು ಗಾಳಿ ತೂರಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ಲದೆ ಎನ್ ಎಸ್ ಸಿ ಕೊಟ್ಟು ಇಲ್ಲಿ ಈ ಕೆಲಸ ಆಗಿದೆ. ಅದಕ್ಕೆ ಹೇಳಿದ್ರು ನೋಟಿಸ್ ಮಾಡಲಿಕ್ಕೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ನಿನ್ನೆ ಹೇಳಿದರು ಅವ್ರಿಗೆ ನೋಟಿಸ್ ಮಾಡಿದ್ದಾವೆ, ಆ ನೋಟಿಸ್ಗೆ ಅವ್ರು ಉತ್ತರ ಕೊಡಬೇಕು ಮತ್ತು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಬೇಕಂತ ಹೇಳಿದೆ. ಈಗ ಎರಡೂ ಕಡೆ ರೋಡ್ ಬಂದ್ ಮಾಡಲಿಕ್ಕೆ ಹೇಳಿದ್ದೇವೆ. ಆಚೆ ಕಡೆಯೂ ಬರಬಾರ್ದು ಅಲ್ಲ, ಈಚೆ ಕಡೆಯೂ ಬರಬಾರ್ದು. ಈಗ ನಿನ್ನೆ ಆ ಒಂದು ಬಂಡೆ ಕುಸ್ತು ಕೆಳಗೆ ಬಂದಿದೆ, ಇವತ್ತೇನಾಗಿದೆ ಗೊತ್ತಿಲ್ಲ. ನಿನ್ನೆ ಕುಸ್ತು ಕೆಳಗೆ ಬಂದಿದೆ, ಅದು ಪೂರ್ವ ಮೇಲಿದ್ದು ಕುಸು ಲಕ್ಷಣ ಕಾಣ್ತಾ ಇದೆ. ನಿನ್ನೆ ಹೋದಾಗ ಡಿ ಸಿ ಹತ್ರ ನೋಡಬೇಕಂದ್ರೆ ಡಿ ಸಿ ನಿನ್ನೆ ನೋಡಿದ್ದಾರೆ, ಸಾಯಂಕಾಲ ಬಂದು ನೋಡಿದ್ದಾರೆ. ಅದರಿಂದ ಅದು ಡಿ ಸಿ ಮಟ್ಟದ ತನಿಖೆಗೆ ಅವರು ನೋಟಿಸಿಗೆ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ. ಚರ್ಚೆ ಮಾಡಿ ಅವ್ರು ಯಾರ್ಯಾರು ತಹಶೀಲ್ದಾರ ಹ್ಯಾಂಗೆ ಕರೋ ಅದು ಅನುಮತಿ ಕೊಟ್ಟು ಪಾವ ತನಿಖೆ ಮಾಡುತ್ತೆ ಅಂತ ಹೇಳ್ತಾರೆ. ಮಾಡೋಕ್ಕೆ ಪರ್ಮಿಷನ್ ಕೊಟ್ಟದ್ದೇ ರಾಂಗ್. ರೋಡ್ ಮಾಡೋ ಕೊಡೋದಿದ್ರು ಬೇರೆ ಮೆಥಡ್ ಇದೆ. ಗಣಿ ಇಲಾಖೆ ರೊಟ್ಟಿಗೆ ಎಲ್ಲ ರೊಟ್ಟಿ ಚರ್ಚೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು. ಐದು ದಿನದಿಂದ ಸತತವಾಗಿ ಮಳೆ ನಮ್ಮ ಕ್ಷೇತ್ರದಲ್ಲಿ ಬಂದು ಸಾಕಷ್ಟು ಹಾನಿಗಳಾಗಿದೆ ಅಂತ ನಾವು ಪ್ರದೇಶಕ್ಕೆ ಶಂಕರನಾಳ, ಕೊಲ್ಲೂರು ಮತ್ತು ಈ ಭಾಗದ ಕರಾವಳಿ ಭಾಗದ ಪ್ರದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ನಷ್ಟಗಳನ್ನು ಆಗಿದೆ ಅನ್ನೋದನ್ನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮೂಲಕ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದೆ ಮತ್ತು ಮಂತ್ರಿಗಳನ್ನು ಸಹ ಈಗ ಕೇಳಿಕೊಂಡಿದೆ. ಇವತ್ತು ಮಂತ್ರಿಗಳು ನಮ್ಮ ಕ್ಷೇತ್ರದಲ್ಲಿ ಸಂಚರಿಸಿಕ್ಕಿದ್ದಾರೆ. ಭಾಳ ವಿಶೇಷವಾಗಿ ಈ ಬಾರಿ ಮಳೆ ಒತ್ತಿನೋಣಿ ನಮ್ಮ ಸೋಮೇಶ್ವರ ಗುಡ್ಡ ಕುಸಿತದಿಂದ ಸಾಕಷ್ಟು ಆ ಭಾಗದ ಜನರಿಗೆ ಸಮಸ್ಯೆ ಆಗಿದೆ. ಇನ್ನೂ ಅದನ್ನು ನಿನ್ನೆ ಹೋಗಿ ನೋಡಿದಾಗ ಮತ್ತು ಸಹ ದೊಡ್ಡ ರೀತಿಯಲ್ಲಿ ಅನಾಹುತ ಆಗ್ಬೋದು ಅಂತ ಎಚ್ಚರಿಕೆಯಿಂದ ರಸ್ತೆಗಳನ್ನು ನಿನ್ನೆ ಎರಡೂ ಬದಿಯಲ್ಲಿ ಬಂದ್ ಮಾಡಲಿಕ್ಕೆ, ಮಳೆ ಕಮ್ಮಿ ಆಗುತ್ತೆ ಅಂತ ಬಂದ್ ಮಾಡಲಿಕ್ಕೆ ಹೇಳಿದ್ದೇನೆ. ನಿನ್ನೆ ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಸಹ ಹೋಗಿ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಭಾಳ ವಿಶೇಷವಾಗಿ ನಮ್ಮ ನಾಮುಂದ ಸಾಲ್ ಕೂಡ ಹಡವು ಬಡಕೆ ಆ ಭಾಗದಲ್ಲಿ ನೆರೆಯಿಂದ ರೈತರ ಬೆಳೆ ಹಾನಿ ತುಂಬ ನಷ್ಟ ಆಗಿದೆ. ಮತ್ತು ಪುನಃ ಅಲ್ಲಿ ನೋಡಿದಾಗ ಜಿಲ್ಲಾಧಿಕಾರಿಗಳು ಸಹ ನಾನು ನಿನ್ನೆ ಆ ವಿಚಾರ ಹೇಳಿದ್ದೀನಿ. ನನ್ನ ಒತ್ತಾಯ ಇಷ್ಟೇ, ಯಾವ ಗುಡ್ಡ ಕುಸಿತ ಇದೆ ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಈ ರೀತಿ ತಾಟ್ಪಾಲ್ ಹಾಕೋದು ಇದು ಶಾಶ್ವತ ಅಲ್ಲ. ಗಾಳಿ ಬಂದರೆ ಬಿರುಗಾಳಿ ಬಂದರೆ ತಾಟ್ಪಾಲ್ ಅದೆಲ್ಲ ಹೋಗುತ್ತೆ, ಅದಲ್ಲ ಕಾಯಮಾಗಿ ಅದು ಹೊರೆಯಲ್ಲಿ ಏನು ಅಂಡರ್ಗ್ರೌಂಡ್ ಇದು ಮಾಡಿದ್ದಾರೆ, ಸಿಸ್ಟಮ್ ಮಾಡಿದ್ದಾರೆ, ಪೈಪ್ ಹಾಕಿ ಮರಳು ಮತ್ತು ಇದು ಹಾಕಿ ಮಾಡಿಕೊಂಡು ವಾಲ್ ಕಟ್ಟಿ ಆ ನೀರು ಒಳಗಿಂದ ಸೇಡಿ ಮಣ್ಣಿನ ನೀರು ಕೆಳಗೆ ಹೋದಾಗ ಅದು ಹೋಗಿ ಹೊರಗೆ ಹೋಗುವಂಥ ರೀತಿಯಲ್ಲಿ ಮಾಡಲೇಬೇಕು. ಇಲ್ದಿದ್ದರೆ ಯಾವತ್ತೂ ಅದು ಶಾಶ್ವತ ಆಗೋದಿಲ್ಲ. ಈ ತಾಟ್ಪಾಲ್ ಹಾಕೋದು ಅದು ಅದಕ್ಕೆ ನಾನು ಒಪ್ಪೋದಿಲ್ಲ. ಜಿಲ್ಲಾಧಿಕಾರಿ ನಿನ್ನೆ ಹೋಗಿ ಹೇಳಿದ್ದೀನಿ ಈ ರೀತಿ ಶಾಶ್ವತ ಕೆಲಸ ಆಗಬೇಕು. ಮತ್ತು ಅವರ ಯಾರು ರಸ್ತೆಯನ್ನು ಮಾಡಿದ್ದಾರೆ ಅಲ್ಲಿ ಸಮಸ್ಯೆ ಆಗಿದೆ ಅವ್ರನ್ನ ಕರೆದು ಅವರೊಟ್ಟಿಗೆ ಸಭೆ ಮಾಡಿ ಮೀಟಿಂಗ್ ಮಾಡಿ ಒಂದು ಶಾಶ್ವತ ಸರ್ಕಾರದಿಂದ ಮತ್ತು ಅವ್ರ ಹತ್ರ ಮಾತಾಡಿ ಅದು ಶಾಶ್ವತ ಪರಿಹಾರವನ್ನು ಕಾಯಮಾಗಿ ಅಲ್ಲಿ ಮುಂದೆ ಕುಸಿಬಾರದ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದನ್ನು
ಅವ್ರಿಗೆ ನಿನ್ನೆ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ ಸರ್ಕಾರಕ್ಕೆ. ನಮ್ಮ ಸೆಕ್ರೆಟರಿ ಸತ್ಯವತಿ ಟೂರಿಸಮ್ ಇದರಲ್ಲಿ ನಿಮ್ಮ ಪಡುವರಿ ಭಾಗದಲ್ಲಿ ಕೆಲಸ ಆಗಿದೆ. ಒಂದು ವರ್ಷದಲ್ಲೇ ಮಾಡಿದ ಕೆಲಸ ಸಂಪೂರ್ಣ ಇವತ್ತು ಕಳಪೆ ಕಾಮಗಾರಿ ಅಂದರೆ ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದು ಸಹ ತನಿಖೆ ಆಗುತ್ತೆ. ಕಳಪೆ ಕಾಮಗಾರಿ ಒಂದು ವರ್ಷದಲ್ಲಿ ಅಷ್ಟು ಹಣ ಹಾಕಿ ಅದು ಹೋಗ್ತದೆ ಅಂದರೆ ಅದರ ಅರ್ಥ ಏನಾಗಿದೆ ಅನ್ನೋದು ಇಲಾಖೆ ಮೂಲಕ ಅದಕ್ಕೆ ಜಿಲ್ಲಾಧಿಕಾರಿ ಅದ್ರ ಬಗ್ಗೆ ನಿನ್ನೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿದರೆ ಅದನ್ನು ಕ್ರಮ ಕೈಗೊಳ್ಬೇಕು ಅನ್ನೋದು ಓದ್ತೆ. ಮೂರನೇದಾಗಿ ಅಲ್ಲಿ ನಾನು ನೋಡಿದೆ ಟೂರಿಸಮ್ ಇಲಾಖೆಗೆ ಹಾಕಿರ್ತಕ್ಕಂಥ ಒಂದು ಎಕ್ರೆ ಆರ್ ಸೆನ್ ಟೂರಿಸಮ್ ಜಾಗಕ್ಕೆ ಎಕ್ವರ್ ಆಗಿದೆ. ಈ ತನ್ಮಧ್ಯೆ ಆ ಎಕ್ವರ್ ಆಗಿದ್ದ ಜಾಗಕ್ಕೆ ಯಾರೋ ಒಬ್ಬ ಜಯನಗರ ಇರತಕ್ಕಂಥ ಯಾವುದೋ ಒಂದು ಸಂಸ್ಥೆ ಹೆಸರಲ್ಲಿ ತಹಶೀಲ್ದಾರ್ ಎನ್ ಒ ಸಿ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಇವತ್ತು ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಕಾಯ್ದಿರಿಸೋ ಜಾಗವನ್ನು ಎಕ್ಕರ್ ಮಾಡಿ ಹಸ್ತಾಂತರ ಆಗುವ ವ್ಯವಸ್ಥೆ ಇರುತ್ತಂತಲ್ಲಿ ಒಬ್ಬ ಖಾಸಗಿಯನ್ನು ಹೋಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದರೆ ತಹಶೀಲ್ದಾರ್ ಯಾಕೆ ಪರ್ಮಿಷನ್ ಕೊಟ್ಟರು, ಯಾರಿಂದ ತಪ್ಪಾಗಿದೆ, ಇದು ಯಾವುದೋ ಒಂದು ಸ್ಕ್ಯಾಮ್ ಮಾಡಲಿಕ್ಕೆ ಸರ್ಕಾರದ ಒಟ್ಟಿಗೆ ಮಾಡಲಿಕ್ಕೆ ಏನೋ ಸಂಚು ಮಾಡಿದಂತೆ ಇದೆ. ಅದು ತನಿಖೆ ಆಗಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ನಾವು ಮನವಿ ಕೊಟ್ಟಿದ್ದೆ. ಅವರು ಸ್ಥಳ ಪರಿಚಯ ನಿನ್ನೆ ಬಂದಿದ್ದಾರೆ. ಅದು ತನಿಖೆ ಆಗಬೇಕು. ಅದು ಯಾಕೆ ಕಾನೂನು ಸರ್ಕಾರಕ್ಕೆ ಮೋಸ ಮಾಡಿ ಒಬ್ಬ ಖಾಸಗಿಯನ್ನು ತಗೊಳ್ತಾರೆ ಅಂದರೆ ಅದು ಎಕ್ವರ್ ಆರ್ಡ್ರ್ ಜಾಗ, ಎಕ್ವರ್ ಆರ್ಡ್ರ್ ಆಗಿದೆ, ಆರ್ಡ್ರ್ ಆದ್ರನ್ನು ತಗೊಂಡಿದ್ದಾರೆ. ಅದು ತನಿಖೆ ಆಗಬೇಕು ಅನ್ನೋ ಅರ್ಥವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ವಿಶೇಷವಾಗಿ ಕೊಲ್ಲೂರಲ್ಲಿ ಒಂದು ಮನೆ ಕುಸ್ತಾಗಿ ಒಂದು ಹೆಂಗಸು ಸತ್ತೋಗಿದೆ, ಅವ್ರಿಗೆ ಪರಿಹಾರ ಕೊಡಬೇಕಂತ ಇವಾಗಲೇ ಒತ್ತಾಯ ಮಾಡಿದ್ರು. ಶಂಕರನಾಳ ಆ ಭಾಗದಲ್ಲಿ ಸಂಪೂರ್ಣ ಅಡಿಕೆ ತೋಟ ನಾಶ ಆಗಿದೆ. ಅದಕ್ಕೂ ಸಹ ಸರ್ಕಾರಕ್ಕೆ ಗಮನ ತಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈ ಬಿತ್ತನೆ ಬೀಜ ಸರ್ಕಾರವೇ ಜಿಲ್ಲಾಧಿಕಾರಿಗೆ ಪ್ಲಡ್ಜಲ್ಲಿ ಹಣ ಇದೆ, ಆ ಪ್ಲಡ್ಜಲ್ಲಿ ಹಣದಲ್ಲಿ ಸ್ವಲ್ಪ ಬೀಜವನ್ನು ಪರ್ಚೇಸ್ ಮಾಡಿ ರೈತರಿಗೆ ಎಲ್ಲೆಲ್ಲಿ ಬಿತ್ತನೆ ಮಾಡ್ತಾರೆ ಅವ್ರು ಯಾರು ಕೇಳ್ತಾರೆ ಅವರಿಗೆ ಬೀಜವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಡೆಯಲ್ಲಿ ಕುಸಿತೋಗಿದೆ, ಬೇರೆ ಬೇರೆ ಕಡೆಯಲ್ಲಿ ಗೋಡೆ ಡ್ಯಾಮೇಜ್ ಆಗಿದೆ. ಶಿಕ್ಷಣ ಇಲಾಖೆಗೆ ಇವಾಗಲೇ ಹೇಳಿದ್ದೇವೆ. ಮತ್ತು ಮ್ಯಾಕೋಡ್ ಕೆರೆ, ದೊಡ್ಡ ಕೆರೆ ಅದು ಈ ಇದರಿಂದ ಸಂಪೂರ್ಣ ದಂಡೆ ಒಡೆದು ಹೋಗಿದೆ. ಅದನ್ನು ಸಹ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಗಮನಿಸಬೇಕನ್ನೋ ಒತ್ತಾಯನ್ನು ಮಾಡಿದ್ದೇನೆ.